ಅವ್ರು ಸ್ವಲ್ಪ ಯೋಚನೆ ಮಾಡಕ್ಕೆ ಅವ್ರಿಗೆ ಟೈಮ್ ಬೇಕಾಗತ್ತೆ, ಸ್ವಲ್ಪ ಸೈಲೆನ್ಸ್ ಬೇಕಾಗತ್ತೆ. ಜೆಸಿಬಿ ಕೆಲಸ ಮಾಡ್ತಾರೆ ತೋರ್ಸು, ಜೆಸಿಬಿ ಕೆಲಸ ಮಾಡ್ತಾರೆ ತೋರ್ಸು. ಇದು ತೆಂಗಿನ ತೋಟ, ಈ ಅಡಕೆ ತೋಟ. ತಪ್ಪ ಮಾಡಿರೋದ ನಾವೇನು ಇಲ್ಲ ಅಂತ ಇಲ್ಲ, ತಪ್ಪು ಮಾಡಿದಂತ ಅವ್ರ ಈಗ ಒಪ್ಕೊಳ್ತಾರೆ ಮಾಡಿದೀವಿ ಅಂತ. ತಪ್ಪು ಮಾಡಿದಾರೆ ಅದನ್ನ ಇವ್ರಿಗೆ ಇರ್ತದೆ, ಯಾರು ತಪ್ಪ ಇವ್ರಿಗೆ ಒಂದು ಏಟ್ ಆಗಿರ್ಬೋದು, ಅವ್ರ ಟ್ರೀಟ್ಮೆಂಟ್ ಇನ್ನೊಂದ್ ಇನ್ನೊಂದ್ ಇರ್ತದೆ. ಅದ್ ಯಾರು ಮಾಡ್ತಾರ ಅದನ್ನ? ಪನಿಶ್ಮೆಂಟ್ ಅಂತಂದ್ರೆ ಅವ್ರು ಶಿಫ್ಟ್ ಮಾಡಿಸ್ಬೇಕು. ಅಲ್ಲ ಶಿಫ್ಟ್ ಒಂದೇ ಅಲ್ಲ ಸರ್, ಅವ್ರು ಕಾಂಪನ್ಸೇಷನ್ ಕೊಡ್ಸ್ಬೇಕು. ಈಗ ದಯವಿಟ್ಟು ಕೊಡ್ಸ್ಬೇಕು, ದಯವಿಟ್ಟು ಕಾಂಪನ್ಸೇಷನ್ ವಿಷಯ ನಮ್ಮ ಹತ್ರ ತರಬೇಡಿ. ಅದಕ್ಕೆ ರೈಟ್ ಮಾಡಿ, ರೈಟ್ ಬರೀರಿ. ಈ ತರ ಪ್ರಾಬ್ಲಮ್ ಆಗಿದೆ, ಅಂತರ್ಜಲ ಕಲುಷಿತ ಆಗಿದೆ ಅಂತ ಬರ್ಕೊಡಿ. ನೀವ್ ಹೇಳ್ದಂಗೆ ನೀವು ಕಲುಷಿತ ಆಗಿದೆ ಅಂತ ಬರೆಯಕ್ ಆಗಲ್ಲ. ಅನ್ಲೆಸ್ ವಿ ಹ್ಯಾವ್ ಎ ರಿಪೋರ್ಟ್, ರಿಪೋರ್ಟ್ ತಗೊಳ್ಳಿ. ಸರಿ, ಅಂತರ್ಜಲ ಇದ್ರಲ್ಲಿ ತೆಗಿಬೇಡಿ. ಅಂಡ್ ಇಟ್ಸ್ ನಾಟ್, ನೀವು ಹೇಳಿದಷ್ಟು ಸುಲಭ ಅಲ್ಲ ಅಂತರ್ಜಲ ಅಂತಂದ್ರೆ. ಈಗ ನಾಳೆ ಅವ್ನು ಹೋಗ್ತಾನೆ ಕೋರ್ಟ್ಗೆ, ನಾನೇನಾದರೂ ಅಂತರ್ಜಲ ಇದಾಗಿದೆ ಅಂತಂದ್ರೆ ನಮ್ದು ಅಲ್ಲದೆ ಒಂದೇ ಅಲ್ಲ ಸ್ವಾಮಿ, ಇಷ್ಟೊಂದು ಫ್ಯಾಕ್ಟ್ರಿಗಳಿದಾವೆ. ಎಲ್ಲರಿಗೂ ಮಾಡಿಸಿ, ಇವನು ಒಬ್ಬರದ್ದೇ ಅಲ್ಲ, ಎಲ್ಲರಿಗೂ ಮಾಡಿಸಿ ಸರ್. ತಾವು ಕೆಮಿಕಲ್ ಇಂಜಿನಿಯರ್ ಅಂತ, ತಾವು ಸ್ವಲ್ಪ ಯೋಚನೆ ಮಾಡಿ. ಈಗ ಅಂತರ್ಜಲಕ್ಕೆ ಕೆಳಗಡೆ ಎಲ್ಲಿಂದ ಬರ್ತಾ ಇದೆ ಅಂತ ನಾವು ಹೆಂಗೆ ಹೇಳೋದು? ಸಪೋಸ್ ಈಗ ಇಲ್ಲೇ ಬೋರ್ವೆಲ್ ಇತ್ತು ಅನ್ಕೊಳ್ಳಿ, 500 meters, 500 feet ಒಳಗಡೆ ಸ್ಯಾಂಪಲ್ ತೆಗೆದ 30 feet ಅಂತರ್ಜಲ ಅಂತಾರೆ. ಆಕ್ಷನ್ ಏನ್ ತಗೋತಿದ್ವಿ, ಬಟ್ ಇಲ್ದೇ ಇರೋದನ್ನ ಸುಮ್ ಸುಮ್ನೆ ಅಂತರ್ಜಲ ತೆಗಿಬಿಟ್ಟು ಅದ್ರ ಮೇಲೆ ಕೇಸ್ ಹಾಕಿ ಸ್ಟ್ಯಾಂಡ್ ಆಗಿ ಚೆಕ್ ಮಾಡಿ. ಅಷ್ಟೇ ಇದೆಲ್ಲ ಸ್ಯಾಂಪಲ್ ತಗೊಂಡೋಗಿ, ಸಾಯಿಲ್ ಸ್ಯಾಂಪಲ್ ಅನಲೈಸ್ ಮಾಡಿ. ಅದು ಮಾಡ್ಸೋಣ ಬೇಕಾದ್ರೆ ಸಾಯಿಲ್ ಸ್ಯಾಂಪಲ್ ಅನಲೈಸ್ ಮಾಡಿದ್ರು. ಮತ್ತೆ ಹೊಳೆ ಲೋಗ ನೀರು ಜಮೀನ್ದು ಆ ಹಳ್ಳಿದೆಲ್ಲ ಮಾಡ್ತೀವಿ. ಈಗ ಒಳೆ ಲೋಗದ ನೀರು ಆಕ್ಚುಲ್ ಆಗಿ ನಿಮ್ಗೂ ಗೊತ್ತದ, ತಗೊಂಡು ಬಿಟ್ಟು ಏನ್ ಪ್ರೂವ್ ಮಾಡಿ ಅದ್ರಲ್ಲಿ ಮಿಕ್ಸ್ ಆಗ್ತಾ ಇದೆಯಲ್ಲ. ಜೆಸಿಬಿ ಮಣ್ಣು ವಿಚಾರ ನೋಡಿ ಸರ್, ಅದೇನ್ ನೆನ್ನೇನಪ್ಪ? ಇಲ್ಲ ಇಲ್ಲ, ನೆನ್ನೆ ಇಲ್ಲ. ಮತ್ತೆ ಸರ್, ನಾವು ಬೆಳಗ್ಗೆ ಬಂದು ನೋಡ್ಕೊಂಡು ಹೋಗಿ, ಪೊಲೀಸ್ ಅವ್ರು ಬರೋಷ್ಟೊತ್ತಿಗೆ ಚೇಂಜಸ್ ಇಂದ ಏರಿಯಾ, ಮತ್ತೆ ಇವತ್ ಬೆಳಗ್ಗೆ ಬರೋತ್ತಿಗೆ ಚೇಂಜಸ್ ಇಂದ ಏರಿಯಾ. ಜಸ್ಟ್ ಫ್ಯಾಕ್ಚುಯಲಿ ಸ್ಪೀಕಿಂಗ್, ಅದಕ್ಕೆ ಈಗ ನೀವು ಹೇಳ್ತಾ ಇದ್ದಂಗೆ ದೇ ಆರ್ ರೆಗ್ಯುಲರ್ ಆಗಿ ಇದ್ ಮಾಡ್ತಾ ಇದಾರೆ ಅಂತ ಹೇಳ್ತೀರಾ. ಇಟ್ ಸೀಮ್ಸ್ ಲೈಕ್ ಇಟ್. ಫೈನಲ್ ಸೊಲ್ಯೂಷನ್ ಅಂತಂದ್ರೆ ವಿ ಹ್ಯಾವ್ ಟು ಕ್ಲೋಸ್ ಡೌನ್ ಅಷ್ಟೇ, ಇನ್ನೇನು ನಾವು ಪ್ರಿಕಾಷನರಿ ಮೆಷರ್ಸ್ ಏನು ಇಲ್ವಾ ಸರ್? ಅದಕ್ಕೆ ಪ್ರಿಕಾಷನರಿ ಅಂತಂದ್ರೆ ಒಂದು ನಾ ಹೇಳಿದಾಗ ಬಂಡ್ ಹಾಕ್ತೀವಿ, ಬಂಡ್ ಹಾಕ್ಲಿಕ್ಕೆ ಅದನ್ನೇ ಈಗ ಇಮಿಡಿಯೇಟ್ ಆಗಿ ಹೇಳ್ತಾನೆ, ಬಂಡ್ ಹಾಕ್ಸಿ ಇವಾಗ ಮಳೆ ಬಿದ್ರೂ ಈ ಕಡೆ ನೀರು ಬರಬಾರ್ದು. ಮತ್ತೆ ಟಾರ್ಪಾಲ್ ಪೂರ್ತಿ ಇವಾಗ ಕೆಲವು ಲಗೂನ್ಸ್ ಮಾತ್ರ ಟಾರ್ಪಾಲ್ ಅಲ್ಲಿ ಕವರ್ ಆಗಿದೆ. ಇನ್ನು ಅಲ್ಲೆಲ್ಲ ನಾವು ಆಕ್ಚುಲಿ ಡೈರೆಕ್ಷನ್ಸ್ ಕೊಟ್ಟಿರೋದು ಹೊರಗಡೆ ಒಂಚೂರು ವೇಸ್ಟ್ ಇರಬಾರ್ದು, ಎಲ್ಲ ಒಳಗಡೆನೆ ಪ್ರೊಸೆಸ್ ಮಾಡಬೇಕು ಅಂತ. ಈಗ ಅದಕ್ಕೆ ಅವ್ರು ಶಿಫ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಈ ಒಂದೊಂದಾಗಿ ಎಲ್ಲ ವೇಸ್ಟನ್ನು ಶಿಫ್ಟ್ ಮಾಡ್ತೀವಿ ಅಷ್ಟೇ. ಮಾಡ್ತೀವಿ, ಇನ್ನೊಂದು ಕ್ಲೋಸರ್ ಆರ್ಡರ್ ಇಶ್ಯೂ ಆಗೋಷ್ಟೊತ್ತಿಗೆ ನಿಮ್ಗೆ ಬೈ ದ ಟೈಮ್ ಶಿಫ್ಟ್ ಆಗ್ತಾ ಹೊರಗೆ ಶಿಫ್ಟನ್ನು ಮಾಡ್ತಾನೆ ಇರುತ್ತೆ. ಅಲ್ಲಿಂದ ಕೆಮಿಕಲ್ ನೀರು ಇಲ್ಲಿ ಬಂದು ಹಳ್ಳಕ್ಕೆ ಹೋಗ್ತಾ ಇತ್ತು. ಸ್ವಾಮಿ ನಾವು ಕೆಲಸ ಮಾಡಿದೀವಿ, ಇಟಿಪಿ ಎಸ್ಟಿಪಿ ಎಲ್ಲ ಮಾಡಿದೀವಿ, ಡೈಯಿಂಗ್ ಇಂಡಸ್ಟ್ರಿನಲ್ಲಿ ಮಾಡಿದೀವಿ, ಗೊಬ್ಬರ ಮಾಡಿಲ್ಲ ನಾವು. ಅಲ್ಲ ಅವ್ರು ಏನೋ ನನ್ಗೆ ಅಣಕಿಸ್ತಾ ಇದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲ ಬನ್ನಿ ಬೇಕಾದ್ರೆ ಕುತ್ಕೊಳ್ಳಿ, ಏನ್ ಬೇಕಾದ್ರೆ ಹೇಳ್ತೀನಿ. ಮರ ದೊಡ್ಡದಿರೋದೆ ಸರ್, ಹನ್ನೆರಡು ವರ್ಷ ಆಯ್ತು ಕೆಲಸ ಬಿಟ್ಟು ದೊಡ್ಡ ಮರ ದೊಡ್ಡ ನೋಡ್ಕೊಯ್ತಾನೆ. ನಾವು ನಮ್ಗೆ ಇಲ್ಲಿ ವಾತಾವರಣ, ನಮ್ಮ ಪರಿಸರ, ನಾವು ಅಗ್ರಿಕಲ್ಚರ್ ನಮ್ಮ ಅಪ್ಪ ಆಯ್ತೀವಿ, ನಮ್ಮ ಕಾಲ ಬಂದ್ರೆ ಇನ್ ಮುಂದೆ ನಮ್ಮ ಮಕ್ಕಳು ನಮ್ಮ ಮಕ್ಕಳು ನಮ್ ಫ್ಯೂಚರ್ ಹೋಗ್ಬೇಕ ಸರ್. ನಮ್ಗೆ ನಮ್ ಫ್ಯೂಚರ್ ಕ್ಲೀನ್ ಆಗಿರ್ಬೇಕು ಅಂದ್ರೆ ನಮ್ ಪರಿಶುದ್ಧ ಗಾಳಿ, ಪರಿಶುದ್ಧ ನೀರು, ಪರಿಶುದ್ಧ ವಾತಾವರಣ ಇದ್ರೆ ನಾವು ಮುಂದೆ ಫ್ಯೂಚರ್ ನಮ್ಮ ಮಕ್ಕಳುಗಳು ಚೆನ್ನಾಗಿರ್ಬೋದು. ನಾವು ದುಡ್ಡು ಕಾಸು ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಗೇನಿಲ್ಲ, ನಮ್ ಫ್ಯೂಚರ್ ಬೇಕು, ನಮ್ಗೆ ಒಳ್ಳೆ ಪರಿಶುದ್ಧ ನೀರು, ಗಾಳಿ, ಬೆಳಕು ಅವಕ್ಕೆ ಬೇಕು ಸರ್. ನಾವು ಕಾನೂನು ರೀತಿ ನಮ್ಗೆ ಅದು ಇದೆಯಾ ಇಲ್ವಾ? ನಮ್ಗೆ ಒಣಗೋಗಿರೋದು ನೋಡಿ ಸರ್, ನಮ್ಗೆ ಇದೆಯಾ ಇಲ್ವಾ? ಅದು ತೋರಿಸ್ತಾ ಇದ್ರೆ ಇನ್ನೊಂದು ಇದುವರೆಗೂ ಇದ್ರ ಬಗ್ಗೆ ಯಾರು ದೇಶದ್ರೋಹಿಗಳು, ಪರಿಸರ ದ್ರೋಹಿಗಳು ಎಲ್ಲವಂತ ಹಾಕ್ಬಿಡ್ತಾರೆ ಸರ್.
ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಆಯ್ತು ಒಂದು ವಾರ ಮುಚ್ಚಿಸ್ತೀವಿ ಅಂತ ಸರ್ ಅವರು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅವ್ರಿಗೇನು ಗೊತ್ತಾಯ್ತದೆ, ನಮ್ಮ ಡಿಪಾರ್ಟ್ಮೆಂಟ್ ನೋಟಿಸ್ ಆಫ್ ಪ್ರಪೋರ್ಡ್ ಡೈರೆಕ್ಷನ್ ಕೊಟ್ಬಿಟ್ಟು ಪರ್ಸನಲ್ ಹಿಯರಿಂಗ್ ಕರೀತಾರೆ ಹೆಡ್ ಆಫೀಸಿಂದ ಚೇರ್ಮನ್ ಅದೆಲ್ಲ. ಆಕ್ಚುಲಿ ಚೇರ್ಮನ್ ಇಶ್ಯೂ ಮಾಡ್ಬೇಕು, ನಾವು ಇಶ್ಯೂ ಮಾಡೋ ಪವರ್ಸ್ ಇಲ್ಲ. ಮತ್ತಿವರು ಫಸ್ಟ್ ಶೋ ಕಾಸ್ ನೋಟಿಸ್ ಕೊಟ್ಟಿದ್ದಕ್ಕೆ ವೈಲೇಟ್ ಮಾಡಿಲ್ಲ ಸರ್? ಅದನ್ನೇ ಶೋ ಕಾಸ್ ನೋಟಿಸ್ ಕೊಟ್ಟಿದ್ದಕ್ಕೆ ದೇವ್ ಅಕ್ಸೆಪ್ಟೆಡ್ ಅಕ್ಸೆಪ್ಟ್ ಮಾಡಿ ರಿಪ್ಲೈ ಕೊಟ್ಟಿದ್ದಾರೆ ಅವ್ರು. ಆ್ಯಕ್ಚುಲಾಗಿ ರಿಪ್ಲೈ ಅಷ್ಟೇ ರಿಪ್ಲೈ ಕೊಟ್ಟಿದ್ದಾರೆ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಏನೇನು ರಿಪ್ಲೈ ಕೊಟ್ಟಿದ್ದಾರೆ ಇದೆಲ್ಲ ಮಾಡ್ತೀವಿ ಅಂತ. ಸೊ ಈಗ ಅದಿನ್ನೂ ಮಾಡಿಲ್ಲ. ಹಂಗೆ ನೋಡಿದ್ರೆ ಆ್ಯಕ್ಚುಲಾಗಿ ಅಕ್ಟೋಬರ್ ಬೈ ಅಕ್ಟೋಬರ್ ಫಸ್ಟ್ ಅಂತ ಇದು ಒಳಗಡೆಗೆಲ್ಲ ನಿಡ್ತೀವಿ ಅಂತ ಹೇಳಿದ್ರು, ಇನ್ನೂ ಮಾಡಿಲ್ಲ ಅದು ಆ್ಯಕ್ಚುಲಾಗಿ. ಹಂಗಾಗಿ ಸ್ಟೆಬಿಲೈಸ್ಡ್ ಪಾಂಡ್ ಅಂತಂದ್ರೆ 2017 ಕನ್ಸೆಂಟ್ ಆರ್ಡರ್ ವೈಲೇಷನ್ ಆಗಿದೆ. 2017 ಅಲ್ಲ, ಯಾವಾಗ ಶುರುವಾಗಿದ್ದು? ನಾವು ಕನ್ಸೆಂಟ್ ಕೊಟ್ಟರೋದು 2018. ಸರ್, ಹೊಸತಿ ಇನ್ಸ್ಪೆಕ್ಷನ್ ಬಂದಾಗ ಏನಾದ್ರೂ ಸ್ಯಾಂಪಲ್ಸ್ ತಗೊಂಡು ಹೋಗಿದ್ರಾ ಶೋ ಕಾಸ್ ನೋಟಿಸ್ ಕೊಟ್ಟಾಗ? ಇಲ್ಲ ಇಲ್ಲ, ಇಲ್ಲಿ ಶೋಕಾಸ್ ನೋಟಿಸ್ ಏನು ಕೊಟ್ಟಿದ್ವಿ ಅಂತಂದರೆ ಇಲ್ಲೆಲ್ಲ ನಿಂತಿರೋದು ಆ್ಯಕ್ಚುಯಲಾಗಿ ಕಾಣಿಸ್ತಾ ಇದೆ. ನಿಂತಿರೋದು ಅಂತಂದರೆ ಬ್ಲ್ಯಾಕ್ ಕಲರ್ ಇತ್ತು, ಹಂಗಾಗಿ ನೀವು ಡಿಸ್ಚಾರ್ಜ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ನಾವು ಕೊಟ್ಟಿದ್ವಿ. ಸೊ ಅದಕ್ಕೆ ಅವರು ದೇವ್ ಗಿವನ್ ಸಮ್ ರಿಪ್ಲೈ, ನಾವು ಮಾಡೋದಿಲ್ಲ ಹಾಗೆ ಹೇಗೆ ಅಂತ ಎಲ್ಲ ಕೊಟ್ಟಿದ್ದಾರೆ, ಒಂದು ರಿಪ್ಲೈ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಈ ಥರ ಎಲ್ಲ ಕಂಪ್ಲೇಂಟ್ ಇರೋದ್ರಿಂದ ದೇರ್ ಇಸ್ ನೋ ಅದರ್ ಆಪ್ಷನ್. ಅವೇನೋ ಹೊಸ್ದಾಗಿ ಇನ್ನೂ ಒಂದು ಶೆಡ್ ಕಟ್ತೀವಿ ಅಂತ ಎಲ್ಲ ಕೊಟ್ಟವ್ರೆ. ಶೆಡ್ ಕಟ್ಟಲಿಕ್ಕೆಲ್ಲ ಸಾಧ್ಯ ಇರುತ್ತಾ ಇಷ್ಟೆಲ್ಲ ಲೀಚೆಟು ಇಷ್ಟೆಲ್ಲ ಬರ್ತಾ ಇದೆಯಲ್ಲ ಕೆಮಿಕಲ್ಸ್, ಇವಾಗ ಮೀನ್ಸ್ ಹತ್ತೋಗಿದೆಯಲ್ಲ, ಅದ್ ಹೇಗ್ ಸರ್? ಮೀನು ಇವನ್ ಆರ್ಗ್ಯಾನಿಕ್ ಅಲ್ಲೂ ಸಾಯ್ಬಾರ್ದು ಸಾಯ್ಬಾರ್ದು ಅಂತ ಇಲ್ಲ. ಗೊಬ್ಬರ ಅಂತಂದ್ರೆ ಇವನ್ ತಗೊಂಡೋಗ್ಬಿಟ್ಟು ಕೊಟ್ಟಿಗೆ ಗೊಬ್ಬರ ಹಾಕಿದ್ರು ನೀರೊಳಗಡೆ ಜಾಸ್ತಿ ಹಾಕಿದ್ರೆ ಅಲ್ಲೂ ಮೀನು ಸಾಯ್ಬೋದು. ಅದನ್ನ ನಾವು ಇಂಟರ್ಪ್ರಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಮೀನ್ ಸತ್ತಿದೆ ಅಂತ ಹೇಳ್ತಾರೆ, ಅದೇ ಹೇಳ್ತಾ ಇದಾರೆ ಇಲ್ಲ ಅಂತಲ್ಲ. ಸೊ ಅವನ್ನೆಲ್ಲ ನಾವು ಇದ್ರಲ್ಲಿ ನಮ್ಮ ಇದ್ರಲ್ಲಿ ಹಾಕ್ತಿವಿ ಈ ತರ ಎಲ್ಲ ಕಂಪ್ಲೇ ಹೇಳಿದ್ದಾರೆ ವಿಲೇಜರ್ಸ್. ಹಂಗ ಕ್ಲೋಸರ್ ಆರ್ಡರ್ ಕೊಡಿ ಅಂತ ದಟ್ ಇಸ್ ಇದು ಡಾಕ್ಯುಮೆಂಟ್. ಸೋ ಇದು ಡಿಸ್ಚಾರ್ಜ್ ಟು ಪಬ್ಲಿಕ್ ಡ್ರೈನ್ ಮೇಲೆ ನೀವು ಏನು ಮಾಡ್ಲಿಕ್ಕೆ ಆಗೋದಿಲ್ವಾ ಸರ್? ನಾವು ಇವಾಗ ಕಂಪ್ಲೇಂಟ್ ಕೊಟ್ಟರೆ ಡಿಸ್ಚಾರ್ಜ್ ಟು ಪಬ್ಲಿಕ್ ಡ್ರೈನ್ ಈಗ ಆಗ್ತಾ ಇದ್ರೆ ಅಟ್ ಪ್ರೆಸೆಂಟ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಮಾಜರ್ ಮಾಡಿ ಇದು ಮಾಡ್ಬೋದು. ಕ್ಲಿಯರ್ ಆಗಿ ಹೋಗ್ತಾ ಇರೋದು ಗೊತ್ತಾಯ್ತೀರ. ಈಗ ನಿಮ್ ಫೋಟೋ ತೋರಿಸ್ತಾ ಇರೋದು ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡೆ ಆಯ್ತಾ. ಬಟ್ ನೀವು ಬೇರೆ ಥರನೂ ಥಿಂಕ್ ಮಾಡಬೇಕು. ಈಗ ತಗೊಂಡೋಗ್ಬಿಟ್ಟು ನಾನು ಈ ಫೋಟೋ ತೋರಿಸ್ಬಿಟ್ಟು ನೋಡಿ ರೈತರು ಕೊಟ್ಟವ್ರು ಮೀನ್ಸ್ ಹತ್ತಿದೆ ಅಂತಂದರೆ ಕೇಳೋದಿಲ್ಲ. ಅದಕ್ಕೆ ನಾವು ಏನು ಮಾಡ್ತಾಯಿದ್ವಿ, ರೈತರು ಹಿಂಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಡೈರೆಕ್ಟಾಗಿ ಫ್ಯಾಕ್ಟ್ರಿನ ಮುಚ್ಚಿ ಅಂತ ಅಂದ್ಬಿಟ್ಟು ಒಂದು ಆದೇಶ ಕೊಡ್ತೀವಿ, ಮುಚ್ತಾರೆ ಅಷ್ಟೆ. ಹ್ಞೂ ಆಯ್ತಲ್ವಾ. ಇವೆಲ್ಲ ಏನಂತಂದರೆ ಈಗ ಆಗ್ತಾ ಇದ್ರೆ ಆಗ ಎಲ್ಲರೂ ಸೇರ್ತಾರೆ ಮಾಜರ್ ಮಾಡಿ ಅದೆಲ್ಲ ಮಾಡ್ಬೋದು. ಈಗ ಸರ್ ಏನ್ ಗೊತ್ತಾ ಸರ್, ಇದು ಯಾವಾಗೂ ಬರಲ್ಲ, ಇದು ಹೆವಿ ರೈನ್ ಫ್ಲಡ್ಡಿಂಗ್ ಆದಂಗ ಮಾತ್ರ ಅವರು ಬಂದ್ ಮಾಡಕ್ಕಿಂತ ಮುಂಚೆನು ನಿನ್ನೆ ಬಂತು, ನಾವ್ ಇಲ್ಲೇ ನಿಂತ್ ನೋಡಿದ್ವಿ ಸರ್. ಆ ಲಗೋನ್ಸ್ ಎಲ್ಲ ತುಂಬಾ ಫ್ಲಿಮ್ಸಿ ಆಗಿದೆ, ಡ್ಯಾಮೇಜ್ ಆದ್ಮೇಲೆ ನಾವೇನು ಇದು ಮಾಡಕ್ಕಾಗಲ್ಲ. ಇಟ್ ಲುಕ್ಸ್ ಲೈಕ್ ಒನ್ ಆಕ್ಟಿವಿಟೀಸ್ ನಡೀತಾ ಇದೆ ಅಷ್ಟೇ. ಅಲ್ಲಿ ಯಾವ್ದೋ ಒಂದು ಫುಡ್ ಇಂಡಸ್ಟ್ರಿಯಿಂದ ತರ್ತಾರೆ ಸ್ಲರಿ, ಆ ಸ್ಲರಿ ಬಂದು 30 days ಇಲ್ಲಿ ಬಿಡ್ತಾರೆ. ಆ 30 days ಅಲ್ಲಿ ಮೀಥೇನ್ ಗ್ಯಾಸ್ ಜನರೇಟ್ ಆಗ್ತದೆ, ನೈಟ್ರೈಟ್ಸ್ ಜನರೇಟ್ ಆಗ್ತದೆ, ಅಮೋನಿಯಾ ಜನರೇಟ್ ಆಗ್ತದೆ, ಅದೆಲ್ಲ ಏನಾಗ್ತದೆ ಅಟ್ಮಾಸ್ಫಿಯರ್ ಸೇರ್ತದೆ, ಅದೆಲ್ಲ ಪಾಯ್ಸನಸ್ ಗ್ಯಾಸ್, ಏರ್ ಪೊಲ್ಯೂಷನ್ ಆಗ್ತಾ ಇದೆ. ಇವ್ರಿಗೆ ಆಗ್ತಾ ಇರೋದು ಮೇಜರ್ ಆಗಿ ಏರ್ ಪೊಲ್ಯೂಷನ್,
ಯಾವ್ದು ಕಾಂಕ್ರೀಟ್ ಮಾಡಿ ಸಿಮೆಂಟ್ ಮಾಡಿ ಯಾವ್ದೋ ಒಂದು ಡ್ರಾಪ್ ಕೂಡ ಸಾಯಿಲ್ ಒಳಗೆ ಹೋಗದೆ ಇದಂಗೆ ಮಾಡ್ಬೇಕು ಇವರು. ಅದು ನೀವ್ ಹೇಳ್ದಂಗೆ ಸಗಣಿ ಗೊಬ್ಬರ ಬೇರೆದಾಗಿದ್ರೆ ಅದು ಓಕೆ ಅನ್ಸ್ಬೋದು, ತಿಪ್ಪೆ ಗೊಬ್ಬರ ತರ. ಇವ್ರು ತರ್ತಾ ಇರೋದು ಇಂಡಸ್ಟ್ರಿಯಲ್ ಸ್ಲರಿ, ಅದಕ್ಕೆ ಇವ್ರು ಹೇಳ್ತಾರೆ ಸರ್. ಇವ್ರೇನೋ ಹೇಳ್ತಾರೆ, ಬನ್ನಿಪ್ಪ ನೀವು ಅವತ್ತೇನೋ ಹೇಳ್ತಾ ಇದ್ರಲ್ಲ, ಅದ್ ಹೇಳಿ ಎಲ್ಲಿಂದ ಬರುತ್ತೆ ಅಂತ ಸರ್. ಇದೆಲ್ಲ ಬರೋದಲ್ಲ ಇಲ್ಲೇ ಮದರ್ ಇರ್ತಿದ್ದಾನೆ ಸರ್ ಬರೋದು. ನಾವು ರೆಕಾರ್ಡ್ ಮಾಡ್ಕೊಂಡಿರೋಂಗೆ ನೀವ್ ಎಲ್ಲಿಂದ ಬರುತ್ತಪ್ಪ ಇದು ಅಂದ್ರೆ ನಾವು ಗ್ಯಾಸ್ ಪ್ರೊಡಕ್ಷನ್ ಮಾಡ್ತೀವಿ, ಎಲ್ ಪಿ ಜಿ ಇಲ್ಲ ಇದು ಗೋಬರ್ ಗ್ಯಾಸ್ ಪ್ರೊಡಕ್ಷನ್ ಮಾಡಿ ಅಂತ ಇಂಡೋರ್ ಅಲ್ಲಿ ಅದು ಯಾವ್ದೇ ಒಂದು ಡ್ರಾಪ್ ಎಸ್ಕೇಪ್ ಆಗ್ಬಾರ್ದು. ಆ ತರ ಮಾಡ್ಬೇಕು, ಅದಕ್ಕೆ ಕಂಟೈನರ್ ಯೂಸ್ ಮಾಡ್ಬೇಕು. ಒಳಗೆ ಅಂದ್ರೂ ಅವರು ರಿಯಾಕ್ಟರ್ಸ್ ಯೂಸ್ ಮಾಡ್ಬೇಕು, ಸುಮ್ಮನೆ ನಾವು ಮನೆಯೊಳಗೆ ಮಾಡ್ತೀವಿ ರಿಯಾಕ್ಟರ್ಸ್ ಯೂಸ್ ಮಾಡ್ಬೇಕು. ಕಳಿಸಿ ಯಾರು ಅಥವಾ ಅಲ್ಲೇ ಹೋಗ್ಬಿಡು, ಹೋಗಿ ಅಲ್ಲೇ ವೆಹಿಕಲ್ ಹತ್ರ ರೈತರು ಕಂಪ್ಲೇಂಟ್ ಮಾಡ್ತಿದೀರಾ ಎಲ್ಲ ನಿಂತ್ಕೊಳ್ಳಿ ನೀವು ಹಿಂಗ್ ಬನ್ನಿ, ಅದು ಕಾಣಿಸ್ಬೇಕು, ಅದು ಗಲೀಜೆಲ್ಲ ಕಾಣಿಸ್ಬೇಕು. ಹಾ ಬನ್ನಿ ಬರ್ತೇವೆ. ಬಟ್ ಮದರ್ ಅರ್ತಿಂದ ಪರ್ಮಿಷನ್ ಇಲ್ಲ ಅಲ್ವಾ ಸರ್? ಓಕೆ, ಮದರ್ಸ್ ಅಸರ್ಡಸ್ ವೇಸ್ಟ್. ಅದು ಮದರ್ ಅರ್ತ್ ಅಸರ್ಡಸ್ ವೇಸ್ಟ್ ನಮ್ಗೆ ಗೊತ್ತಿಲ್ಲ. ಬಟ್ ಹಳ್ಳಿಯವ್ರು ಹೇಳ್ತಾ ಇದಾರೆ ಮದರ್ ಅರ್ತಿಂದ. ಬಟ್ ನಮ್ಗೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಎಂಟ್ರೆನ್ಸ್ ಹತ್ರ, ನಮ್ಗೆ ಗೊತ್ತಿಲ್ಲ ಏನಂತ. ಮೂರು ಆಂಗಲ್ ಹೇಳ್ತಾರೆ ಮೇಡಮ್, ಟಿಪ್ಪರ್ನೆಲ್ಲ ಜಿಗ್ನಿಗೆಲ್ಲ ಚೇಸ್ ಮಾಡಿದ್ವಿ, ಅಲ್ಲಿ ತಪ್ಪಿಸ್ಕೊಂಡ್ಬಿಟ್ರು. ಸಿಕ್ ಇದೇ ಥರ ವಾಸನೆ ಆ ಟ್ರಕ್ಕಿಂದನೂ ಹಿಂದೆ ಬರ್ತಾ ಇತ್ತು. ನಾವು ಚೇಸ್ ಮಾಡಿದೆ, ವಿಡಿಯೋ ಇದೆ ನಮ್ಮ ಹತ್ರ. ಓಡೋ ಮೀಟರ್ ಏನಾದ್ರು ತಂದಿದ್ರಾ ಸರ್? ಅದು ಇಲ್ಲಿ ಓಡರ್ ಮೀಟರ್ ಅಂತ ಸಿಗುತ್ತಲ್ಲ, ಹ್ಯಾಂಡಲ್ಡ್ ಎಕ್ವಿಪ್ಮೆಂಟ್ಸ್ ಏನಾದರೂ ನೀವು ನಾವೊಂದು ತೊಗೊಂಡ್ಬೇಕು ಮ್ಯಾಮ್. ಅದೇ ಸ್ಮೆಲ್ ನೋಡೋದು ಡಿಟೆಕ್ಟರ್ ಹಾಕ್ ಸರ್. ನಾನು 20 ವರ್ಷದಲ್ಲೇ ಕೆಲಸ ಮಾಡಿದ್ದೀನಿ ಅದನ್ನ. ಇಲ್ಲ ಇಟ್ಕೊಂಡು ಇರಲಿ ಬಿಡು, ಇರಲಿ ಬಿಡು, ಇರಲಿ. ಸ್ಮೆಲ್ ಮೀಟರ್ ಅಂತ ನಾನು ಕೇಳಿಲ್ಲಪ್ಪ. ನೀವು ಆಪರೇಟ್ ಮಾಡಿಲ್ಲ, ನಾನು ಆಸ್ಟ್ರಾಜೆನೆಕದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಗೊತ್ತಿದೆ ಆಸ್ಟ್ರಾಜೆನೆಕ ನಿಮಗೆ? ಇದು ಸ್ಮೆಲ್ ಬಳ್ಳಾರಿ ರಸ್ತೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಎರಡೂವರೆ ವರ್ಷ ಕೆಲಸ ಮಾಡಿದ್ದೀನಿ. ವಿಒಸಿ ಅಂತ ಇರ್ತದೆ. ಮೀಥೇನ್ ಜನರೇಷನ್ ಲಾರ್ಜರ್ ಇಶ್ಯೂಸ್ ನೋಡಿದ್ರೆ ಕ್ಲೈಮೇಟ್ ಚೇಂಜ್ ಅಲ್ಲಿ ವಿತ್ ಅಮೆಜಾನ್ ಬರ್ನಿಂಗ್ ದೇರ್ ಇಸ್ ನೋ ಆಕ್ಸಿಜನ್ ಫಾರ್ ಅಸ್ ಟು ಬ್ರೀದ್ ಹಿಯರ್. ಓಝೋನ್ ಲೇಯರ್ ಗಂಟ ಇವಾಗ ನೋಡಿ, ಅವರ್ ಹೆಡ್ಸ್ ಆರ್ ಆಲ್ರೆಡಿ ಹರ್ಟಿಂಗ್.
ಗಂಟ್ಲು ಇರಿಟೇಷನ್ ಆಗಿದೆ. ಇವೆಲ್ಲ ಸ್ವಲ್ಪ ದೊಡ್ಡ ಇಶ್ಯೂಸ್, ಮೀಥೇನ್ ಜನರೇಷನ್, ಓಝೋನ್ ಲೇಯರ್ ಡಿಪ್ಲಿಷನ್. ಸೊ ಲೆಟ್ಸ್ ನಾಟ್ ಡಿಸ್ಕಸ್ ಅದೆಲ್ಲ. ಡಿಸ್ಕಸ್ ಮಾಡ್ಲಿಕ್ಕೆ ಇದು ಒಂದು ಫ್ಯಾಕ್ಟ್ರಿಲಿ ಏನ್ ಆಗ್ತಾ ಇದೆ, ಅಲ್ಲಿ 3000 ಇಂಡಸ್ಟ್ರಿ ಇದೆ. ಆ 3000 ಇಂಡಸ್ಟ್ರಿಗಿಂತ ಇದು ಜಾಸ್ತಿ ಕೆಲಸ ಮಾಡ್ತಾ ಇದೆ. ಹೌದೇನಪ್ಪ? 3000 ಇಂಡಸ್ಟ್ರಿಲಿ ಏನ್ ಪೊಲ್ಯೂಷನ್ ಆಗ್ತಾ ಇದೆ, ಅದು ಅದರಷ್ಟು ಇಲ್ಲಿ ಇದು ಪೊಲ್ಯೂಷನ್ ಆಗ್ತಾ ಇದೆ. ಏರ್ ಪೊಲ್ಯೂಷನ್ ಆಗ್ತಾ ಇದೆ. ಹೌದು, ವಾಟರ್ ಪೊಲ್ಯೂಷನ್ ಬಿಡಿ, ಏರ್ ಪೊಲ್ಯೂಷನ್ ಜಾಸ್ತಿ ಮಾಡ್ತಾರೆ ಮೇಡಮ್. ನೋಡಿ, ನೀರ್ ಬರ್ಲಿ ಬಂದು ಎಲ್ಲ ಒಣಗೋಯ್ತು, ಎಲ್ಲ ಕೆಲಸ ಹಾಕ್ಬಿಟ್ಟಿದ್ದಾರೆ. ನೋಡಿ, ಇದೆಲ್ಲ ಪಾಳಾಗ್ಬಿಟ್ಟಾಯ್ತು ಪೂರ್ತಿ. ನೋಡಿ, ಇದೆಲ್ಲ ಫುಲ್ಲು ಅಡಿಕೆ ಮರ, ತೆಂಗು ಮರ ಅದ್ರಲ್ಲಿ ಪೂರ್ತಿ ಇದ್ದ. ನೋಡಿ, ಇದೆಲ್ಲ ತೆಂಗು ಮರ ಒಣಗೋದ್ರೆ ಉಳಿಸಿ ಅಲ್ಲೇ ಆಯ್ತು ಬೇಕಾದ್ರೆ. ನೋಡಿ ಬನ್ನಿ.